हाय एवरीवन, वेलकम बैक टू द चैनल नंदना क्रिएशंस। फ्रेंड्स, इवत्तु ब्राइडल क्रोशा कुच्चु डिसाइन तोरिस्ता इदीनि। वेरी ग्रैंड डिसाइन इदु, तुंबा दोड्डदागि बरुत्ते डिसाइन निमगे, तुंबा डिफरेंट आगिदे न्यू डिसाइन। फ्रेंड्स, इदक्के क्रोशा नीडल बंदु 11 नंबर तगोता इदीनि, 10 आद्रू नडेयुत्ते। तुंबा स्माल साइज बीड्स तगोंता इरोद्रिंद 11 चेन्नागिरुत्ते, ईजी आगुत्ते। ಮತ್ತೆ ಆ್ಯಸ್ ಯೂಶ್ವಲ್ ಆರೆಳೆ ದಾರನ ಗಂಟು ಹಾಕಿ ರೆಡಿ ಮಾಡಿಟ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇದರಲ್ಲಿ ಐದೆಳೆ ತೊಗೊಂಡ್ರೂ ನಡೆಯುತ್ತೆ, ಆರೆಳೆಗಿಂತ ಐದೆಳೆ ತೊಗೊಂಡ್ರೂ ಪರವಾಗಿಲ್ಲ. ಸ್ಟಾರ್ಟಿಂಗ್ ಇವಾಗೇನು ಎರಡು ಸ್ಟೆಪ್ ಹಾಕ್ತೀನಿ ಅದರಲ್ಲಿ ಮಾತ್ರ, ಇಲ್ಲ ಆರೆಳೆ ಆದರೂ ಪರವಾಗಿಲ್ಲ. ನಾನು ಇಲ್ಲ ಆರೆಳೆ ತೊಗೊಂಡಿದ್ದೀನಿ. ಸ್ಟಾರ್ಟಿಂಗ್ ನೀಡಲ್ ಹಾಕಿ ಒಂದು ಲಾಕ್ ಮಾಡ್ಕೊಳ್ಳೋಣ ಬಟ್ಟೆಗೆ, 1 or 2 times ಲಾಕ್ ಮಾಡೋಣ. 1 or 2 times ಲಾಕ್ ಮಾಡ್ಕೊಳ್ತೀನಿ. ಇಲ್ಲಿಂದ 5 chains ಹಾಕ್ಕೊಳ್ಳೋಣ. ಫ್ರೆಂಡ್ಸ್, ಇದು ಪೂರ್ತಿ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ, ಎರಡು ಡಿಸೈನ್ ಗೊತ್ತಾಗುತ್ತೆ ನಿಮಗೆ. ನೀವು 2 ಆರ್ಚಿಗೆ ಆರಾಮಾಗಿ ಡಬಲ್ ಆರ್ಚಿಗೆ ಸ್ಟಾಪ್ ಮಾಡ್ಕೊಬಿಡ್ಬೋದು. ಬೇಕಂದರೆ ಇನ್ನೂ ಗ್ರ್ಯಾಂಡ್ ಬೇಕಂದರೆ ಫುಲ್ ನಾನು ಏನು ಹಾಕಿದ್ದೀನಿ ಆ ಡಿಸೈನ್ನ ಯೂಸ್ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು. ಇಲ್ಲಿ 5 chain ಹಾಕಿದ್ದೀನಿ. 5 chain ಆದಮೇಲೆ 3 chain ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ತಾ ಇದ್ದೀನಿ. ಸೊ 5 chains ಆದಮೇಲೆ 3 chains ಹಾಕಿದೆ, ಮತ್ತೆ 3 chains ಇಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್. ಸೊ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಫಸ್ಟ್ 5 chain, 3 chain, 3 chain ಹಾಕಿ ಲಾಕ್ ಮಾಡ್ಕೊಂಡಿದ್ದೀನಿ. ಅಲ್ಲಿಂದ ಇವಾಗ ನಾನು 8 chains ಹಾಕ್ಕೊಳ್ತೀನಿ. ಫ್ರೆಂಡ್ಸ್, 8 chainಗಳನ್ನ ಹಾಕೋಬೇಕಿಲ್ಲಿ. 8 chain ಹಾಕ್ಕೊತಾ ಇದ್ದೀನಿ. 8 chainsನ ಹಾಕ್ಕೊಂಡು ಸ್ವಲ್ಪ ಯು ಶೇಪಾಗೆ ಲೂಸಾಗೆ, ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಇಡಬಾರ್ದು, ಸ್ವಲ್ಪ ಒಳಗಡೆಗೆ ಯು ಶೇಪ್ ಲೂಸಾಗಿ ಬರೋ ಥರ ನಾನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಅದು ಯು ಶೇಪಲ್ಲಿ ನೋಡಿ ಈ ಥರ ಲೂಸಾಗಿ ಬರಬೇಕು. ಬೇಕಂದರೆ 9 ಹಾಕ್ಕೊಂಡ್ರೂ ಚೆನ್ನಾಗೇ ಇರುತ್ತೆ. 8 ಹಾಕ್ತಾ ಇದ್ದೀನಿ ಇಲ್ಲಿ. ಮತ್ತು ಅಲ್ಲಿಂದ 3 chains ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಲಾಕ್. 3 chains ಹಾಕಿ ಲಾಕ್ ಮಾಡಿದೆ. ಇಲ್ಲಿ ಕೂಡ 2 times 3 chainನ ಹಾಕ್ಕೊಳ್ಬೇಕು ನಾನು. 2 times 3 chainsನ ಹಾಕಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಅಲ್ಲಿಂದ 5 chain. ಸೊ ಇದು 1 5 chain ಆದಮೇಲೆ 2 times 3 chain, ಆಮೇಲೆ 8 chain ಆದಮೇಲೆ 2 times 3 chain, ಆ ಥರ ಹಾಕ್ಕೊಂಡು ಹೋದರೆ ನಿಮಗೆ ಕನ್ಫ್ಯೂಷನ್ ಇರಲ್ಲ. ಸೊ ಇಲ್ಲಿ 5 chainು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, 5 chain ಆದ ತಕ್ಷಣ 2 times 3 chain, 8 chain ಆದ ತಕ್ಷಣ 2 times 3 chain, ಮತ್ತು 5 chain ಆದ ತಕ್ಷಣ 2 times 3 chain, ಆ ಥರ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಇಲ್ಲಿ ಕೂಡ ಮತ್ತೆ 2 times 3 chainsನ ಹಾಕ್ಬಿಟ್ಟು 8 chainನ ಮತ್ತೆ ಹಾಕ್ಕೊಳ್ಳೋಣ. ಸೊ 5 chain ಆಯಿತು ಅಲ್ವಾ, 2 times 3 chainsನ ಹಾಕ್ತಾ ಇದ್ದೀನಿ. ಮತ್ತೆ ಅಲ್ಲಿಂದ 8 chain ಹಾಕಬೇಕು, 2 times 3 chainsನ 2 times ಹಾಕ್ಕೋಬೇಕು. ಮತ್ತೆ 5 chain ಹಾಕ್ಕೋಬೇಕು, 2 times 3 chain ಹಾಕ್ಕೋಬೇಕು. ನೋಡಿ, 8 chain, 3 3 5 3 3, ಆ ಥರನೇ ಹಾಕ್ಕೊಂಡು ಹೋಗಿದ್ದೀನಿ. ಲಾಸ್ಟಲ್ಲಿ 5 ಬರೋ ಥರ ಎಂಡ್ ಮಾಡ್ಕೋಬೇಕು. ಕುಚ್ಚು ಕಟ್ಟೋದಕ್ಕೆ ನಾನು 5 chainೇ ಬಿಡ್ತಾ ಇದ್ದೀನಿ ಅಲ್ವಾ ಅದಕ್ಕೆ. ಸೊ ಮತ್ತೆ ಲಾಕ್ ಆದ ತಕ್ಷಣ ಒಂದು ಎಕ್ಸ್ಟ್ರಾ 2-3 chainsನ ಹಾಕಿ ನಾವು ಈ ಥರ ಕಟ್ ಮಾಡಿ ನಮ್ಮ ಕಡೆ ನೀಡಲ್ನ ಎಳ್ಕೊಂಡು ದಾರನ ಟೈಟ್ ಮಾಡಬೇಕು. ಸೊ ಅಲ್ಲಿಗೆ ನಮಗೆ ಲಾಕ್ ಆಗಿಬಿಡತ್ತೆ ಅದು ಬೇಸು. ದಾರನ ಎಂಡಿಂಗ್ ಮಾಡೋದು ಅದೇ ರೀತಿ ಪ್ರತಿ ಸ್ಟೆಪ್ಪಲ್ಲಿ ಕೂಡ. ಇವಾಗ ನೆಕ್ಸ್ಟ್ ಸ್ಟೆಪ್ಪು, ಸೆಕೆಂಡ್ ಸ್ಟೆಪ್ಪು ಸೇಮ್ ಕಲರಲ್ಲಿ ತೊಗೊಳ್ತಾ ಇದ್ದೀನಿ. ಸ್ಟಾರ್ಟಿಂಗ್ ಲಾಕ್ ಮಾಡ್ಕೊಳ್ಳೋಣ, ಸ್ಟಾರ್ಟಿಂಗ್ ಲಾಕ್ ಮಾಡ್ಕೊಳ್ಳೋಣ. ಮತ್ತು 5 chain ಒಳಗಡೆ ಕೂಡ ಒಂದ್ಸತಿ ನಾನು ಲಾಕ್ ಮಾಡ್ಕೊಳ್ತೀನಿ, ಅದು ಸ್ಟಿಫಾಗಿ ಕೂತ್ಕೊಳ್ಳಿ, ಫಿನಿಷಿಂಗ್ ಚೆನ್ನಾಗಿ ಬರಲಿ ಅಂತ. ಅಲ್ಲಿಂದ 5 chain ಇರೋ ಕಡೆ 5 chains, 4 5 5 chains ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ತೀನಿ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿಬಿಟ್ಟು 3 chains ಇರೋ ಕಡೆ 3 chains, ಲಾಕ್ ಇರೋ ಕಡೆ ಲಾಕ್, 3 chains ಇರೋ ಕಡೆ 3 chains ಹಾಕಿಬಿಟ್ಟು ಲಾಕ್ ಇರೋ ಕಡೆ ಲಾಕ್ ಮಾಡ್ತಿದ್ದೀನಿ. ಇಲ್ಲಿ 5 chain ಹಾಕ್ಕೊಂಡೆ, 3 chain ಹಾಕ್ಕೊಂಡೆ, ನೆಕ್ಸ್ಟ್ 3 chain ಇದೆ ನೋಡಿ,
ಸೆಕೆಂಡ್ 3 ಚೈನ್ ಒಳಗಡೆ ಒಂದೇ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಳ್ತೀನಿ. ಸೆಕೆಂಡ್ 3 ಚೈನ್ ಒಳಗಡೆ ಒಂದು ಸಿಂಗಲ್ ಕ್ರೋಶೆ, 5 ಚೈನ್ 3 ಚೈನ್ ಒಂದೇ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಂಡು, ಇವಾಗ ನೋಡಿ ಫ್ರೆಂಡ್ಸ್, ನೀಡಲ್ನ ಈ ರೀತಿ ಇಟ್ಕೊಂಡು ನಾನೊಂದು ಬೀಡನ್ನ ಆ್ಯಡ್ ಮಾಡ್ತೀನಿ. ಇಲ್ಲಿ ಚಿಕ್ಕ ಬೀಡ್ ತೊಗೊಂಡಿದ್ದೀನಿ, ಸ್ಮಾಲ್ ಸೈಜ್ ಗೋಲ್ಡನ್ ಬೀಡು. ಅದನ್ನು ಈ ರೀತಿ ಹಾಕ್ತೀನಿ, ನೀಡಲ್ ಹಾಗೆ ಇರಬೇಕು, ನೀಡಲ್ ತೆಗಿಬಾರ್ದು. ಸೊ ನೀ ಬೀಡನ್ನ ಹಾಕಿಬಿಟ್ಟು ಸೂಜಿ ಮೇಲೆ ಎರಡು ಸತಿ ದಾರನ ಸುತ್ತಕೊಳ್ಳೋಣ. 2 ಟೈಮ್ಸ್ ಸೂಜಿ ಮೇಲೆ ದಾರ ಸುತ್ತಕೊಂಡು, ಇಲ್ಲಿ 8 ಚೈನ್ ಇದೆ ಅಲ್ಲ ನೋಡಿ, 8 ಚೈನ್ ಒಳಗಡೆ ನೀಡಲ್ ಹಾಕಿ ದಾರನ ತೊಗೊಂಡು ಬರ್ತೀನಿ. ದಾರನ ಎಳ್ಕೊಂಬಂದು ಸೂಜಿ ಮೇಲೆ 4 ದಾರ ಬಂದಿರುತ್ತೆ ಬೀಡ್ ಮೇಲೆ. ಸೊ ಫಸ್ಟ್ 2 ದಾರನ ನಾನು ಒಂದು ಮಾಡ್ತೀನಿ, ಇನ್ನು 2 ದಾರನ ಒಂದು ಮಾಡೋಣ. ಸೊ ಆದಮೇಲೆ ದಾರ ಮಿಕ್ ಬಂದಿರುತ್ತಲ್ಲ ಅದಕ್ಕೆ ಬೀಡು ಮತ್ತು ಮೇಲ್ಗಡೆ ಒಂದು ಚೈನ್ ಎಕ್ಸ್ಟ್ರಾ ಇರುತ್ತೆ, ಅದರಿಂದ ಕೂಡ ದಾರನ ಎಳ್ಕೊಳ್ತೀನಿ. ಸೊ ಈ ರೀತಿ ನಮಗೆ ಟ್ರಿಪಲ್ ಕ್ರೋಶೆ ವಿತ್ ಬೀಡ್ ಫಾರ್ಮ್ ಆಗುತ್ತೆ. ಮತ್ತೆ ಒಂದು ಬೀಡ್ ಆ್ಯಡ್ ಮಾಡ್ತೀನಿ. ಸೊ ಸೂಜಿ ಮೇಲೆ 2 ಸರಿ ದಾರ ಸುತ್ಕೋಬೇಕು, ಗ್ಯಾಪಲ್ಲಿ ಹೋಗಿ ದಾರನ ತಂದು ಫಸ್ಟ್ 2 ದಾರ ಒಂದು ಮಾಡೋಣ, ಮತ್ತೆರಡು ದಾರ ಒಂದು ಮಾಡೋಣ. ಅದೇ ದಾರನ ಬೀಡು ಮತ್ತು ಚೈನ್ ಒಳಗಡೆ ಎಳ್ಕೊಳ್ತೀನಿ ಅದೇ ದಾರನ. ಸೊ ಈ ರೀತಿ ಕಾಣುತ್ತೆ. ನಾವು ಈ ಥರ ನೀಡಲಿಟ್ಕೊಂಡು ಬೀಡನ್ನ ಹಾಕೋದ್ರ ಬದಲು ಒಂದು ಪ್ಲೇಟಲ್ಲಿ ಅಥವಾ ಕಪ್ಪಲ್ಲಿ ಬೀಡ್ಸ್ ತೊಗೊಂಡಿದ್ದರೆ ಹತ್ತಿರ ಇಟ್ಕೊಂಡ್ರೆ ನೀಡಲ್ ಡೈರೆಕ್ಟಾಗೆ ಎತ್ಕೋಬೋದು ನಾರ್ಮಲಾಗೆ, ಅದು ಕೂಡ ಈಸಿ ಆಗುತ್ತೆ. ಇದು ಕೂಡ ಸೇಮ್ ಟೈಮೇ ತೊಗೊಳತ್ತೆ ಫ್ರೆಂಡ್ಸ್. ಇದು ಸ್ವಲ್ಪ ಅಭ್ಯಾಸ ಮಾಡ್ಕೊಳ್ಬೇಕು, ಇದು ಹಾಕೋದು ತುಂಬ ಈಸಿ ಆಗುತ್ತೆ ನಿಮಗೆ ನೋಡಿ. ಈ ರೀತಿ ಈಸಿಯಾಗಿ ಎತ್ಕೊಂಡು ಬಿಡೋದು. ಸೊ ಹಾಕ್ತಾ ಹಾಕ್ತಾ ನಿಮಗೆ ಈಸಿ ಆಗುತ್ತೆ. ಸೊ ಮತ್ತು ಇದು ತುಂಬ ನೀಟಾಗಿ ಬರುತ್ತೆ, ಟ್ರಿಪಲ್ ಕ್ರೋಶೆ ವಿತ್ ಬೀಡ್ ಒಳಗಡೆನೇ ಇರುತ್ತೆ ಅಲ್ವಾ, ತುಂಬ ನೀಟಾಗಿ ಕಾಣಿಸುತ್ತೆ ನೋಡಿ. ಈ ರೀತಿ ಎಳ್ಕೊಳ್ತೀನಿ. ಸೊ ಬೀಡ್ನು ಚೈನು ಈ ಥರ ಎಳ್ಕೊಳ್ಳೋಣ. ಸೊ ಮತ್ತೆ ಪ್ರತಿಯೊಂದು ಕಂಬಕ್ಕೆ ನಾನು ಈ ರೀತಿ ಬೀಡನ್ನ ಹಾಕ್ಕೊಳ್ತಾ ಇದ್ದೀನಿ. ಗ್ಯಾಪಲ್ಲಿ ಹೋಗಿ ದಾರ ಅಂತಂದು 2 ರಲ್ಲಿ 1 2 ರಲ್ಲಿ 1 ಮತ್ತು ಬೀಡು ಚೈನು ಸೇರಿಸಿ ದಾರನ ಎಳ್ಕೊಳ್ತೀನಿ. ಸೇಮ್ ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ ಫ್ರೆಂಡ್ಸ್. ಫ್ರೆಂಡ್ಸ್ ಇದು ಚಿಕ್ಕ ಸೈಜ್ ತೊಗೊಳ್ತಾ ಇದ್ದೀನಿ ಅಲ್ವಾ ಬೀಡು, ಇದಕ್ಕಿಂತ ಇನ್ನೊಂಚೂರು ದೊಡ್ಡದು ತೊಗೊಂಡ್ರೆ 12, ಇವಾಗೇನು ನಾನು 12 ಕಂಬ ಹಾಕ್ಕೊಳ್ತೀನಿ ಅದು ಸ್ವಲ್ಪ ಕಂಜಸ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ನೀವು ಚಿಕ್ಕ ಸೈಜೇ ತೊಗೊಳ್ಳಿ, ಇದು ಅಂದರೆ ಸ್ಮಾಲ್ ಸೈಜ್ ಇದು, ಇದೇ ಸೈಜ್ ತೊಗೊಂಡ್ರೆ ಆರಾಮಾಗಿರುತ್ತೆ. ನಾನಿಲ್ಲಿ 12 ಕಂಬ ವಿತ್ ಬೀಡನ್ನ ನಾನು ಹಾಕ್ಕೊಳ್ತಾ ಇರೋದು, 12 ಕಂಬನ ಹಾಕ್ಕೊಳ್ತೀನಿ ನಾನಿಲ್ಲಿ. ಇವಾಗ ನೋಡಿ 6 ಹಾಕಿದ್ದೀನಿ, ಮತ್ತು ಇಲ್ಲಿ 12 ಕಂಬನ ಹಾಕ್ಕೊಳ್ತಾ ಇದ್ದೀನಿ. ಲಾಸ್ಟ್ ಕಂಬ ಬೀಡ್ ಹಾಕ್ಕೊಂಡು 2 ಸತಿ ದಾರ ಸುತ್ತಕೊಂಡು ಅಲ್ಲಿ ಹೋಗಿ ಗ್ಯಾಪಲ್ಲಿ ಹೋಗಿ ದಾರ ತಂದು ಫಸ್ಟ್ 2 ರಲ್ಲಿ 1 ಮಾಡ್ತೀನಿ, ಮತ್ತೆ 2 ರಲ್ಲಿ 1 ಮಾಡ್ತೀನಿ. ಆ ಬಂದಿರೋ ದಾರನ ಬೀಡ್ನು ಮತ್ತು ಚೈನ್ ಒಳಗಡೆಯಿಂದ ಎಳ್ಕೊಳ್ತೀನಿ. ಸೊ ಈ ರೀತಿ ಕಾಣುತ್ತೆ ನಮಗೆ ಆರ್ಚ್, ಯು ಶೇಪ್ ಆರ್ಚ್. ಸೊ ಆದಷ್ಟು ಕಂಬನ್ ಒಂದೇ ಲೆಂತಲ್ಲಿ ತೊಗೊಂಡ್ರೆ ನೀಟಾಗಿ ಫಿನಿಷಿಂಗ್ ಬರುತ್ತೆ. ನೆಕ್ಸ್ಟ್ 3 ಚೈನ್ ಒಳಗಡೆ ಒಂದೇ ಒಂದು ಸತಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಅಥವಾ ಸಿಂಗಲ್ ಕ್ರೋಶೆ. ಅದಾದಮೇಲೆ ಲಾಕ್ ಇರೋ ಕಡೆ ಲಾಕ್, ಲಾಕ್ ಒಳಗಡೆ ಲಾಕ್. ಸೊ ನಮ್ಗೆ ಆರ್ಚ್ ಈ ರೀತಿ ಕಾಣಿಸುತ್ತೆ, ಸ್ಟಿಫ್ ಆಗಿರುತ್ತೆ ಇದು, ತುಂಬ ನೀಟಾಗಿ ಎಕ್ಸ್ಪ್ಯಾಂಡ್ ಮಾಡ್ಕೊಳ್ಳಿ, ಅದು ಬೀಡ್ ಸೆಟಲ್ ಆಗುತ್ತೆ. 12 ಬೀಡ್ಸ್ ಮಾತ್ರ ಇಡ್ಸುತ್ತೆ ಫ್ರೆಂಡ್ಸ್, 12 ಕಂಬ ಮಾತ್ರ ಇಡಿಸೋದು ಅದರಲ್ಲಿ. ಮತ್ತು 3 ಚೈನ್ನ ಹಾಕ್ಕೊಂಡು ಲಾಕ್ ಇರೋ ಕಡೆ ಲಾಕ್, ಲಾಕ್ ಇರೋ ಕಡೆ ಲಾಕ್ ಮಾಡಿ, ಮತ್ತು 5 ಚೈನ್ ಇರೋ ಕಡೆ 5 ಚೈನ್, ಲಾಕ್ ಮಾಡಿರೋ ಕಡೆ ಲಾಕ್. ನಾವು ಬಟ್ಟೆಗೆ ಲಾಕ್ ಮಾಡಿರ್ತೀವಿ ಅಲ್ಲ ಅಥವಾ ಸಿಂಗಲ್ ಕ್ರೋಶೆ ಮಾಡಿರ್ತೀವಿ ಅಲ್ಲ, ಅದೇ ಹೋಲ್ ಒಳಗಡೆ ಮತ್ತೆ ಸೇಮ್ ಅದೇ ಥರ ಲಾಕ್ ಮಾಡ್ಕೊಳ್ತೀವಿ. ಮತ್ತು 5 ಚೈನ್ ಆಯಿತು, 3 ಚೈನ್, 3 ಚೈನ್ ಹಾಕಿ ಲಾಕ್ ಮಾಡ್ತೀನಿ. ಮತ್ತು ನೆಕ್ಸ್ಟ್ 3 ಚೈನ್ ಒಳಗಡೆ ಒಂದು ಸಿಂಗಲ್ ಕ್ರೋಶೆ. ಈಗ ನೆಕ್ಸ್ಟ್ 3 ಚೈನ್ ಒಳಗಡೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಒಂದು ಸಿಂಗಲ್ ಕ್ರೋಶೆ ಮಾಡಿ ನೀಡಲ್ ಇಟ್ಕೊಂಡು ಬೀಡನ್ನ ಇವಾಗ ಇನ್ಸರ್ಟ್ ಮಾಡೋಣ ನೀಡಲ್ಗೆ. ಬೀಡನ್ನ ಇನ್ಸರ್ಟ್ ಮಾಡೋಣ. ಬೀಡನ್ನ ಇನ್ಸರ್ಟ್ ಮಾಡಿಬಿಟ್ಟು
ಎರಡು ಸತಿ ದಾರ ಸುತ್ತಕೊಂಡು ಗ್ಯಾಪಲ್ಲಿ ಹೋಗಿ ದಾರ ಅಂತಂದು ಎರಡರಲ್ಲಿ ಒಂದು ಮಾಡ್ತೀನಿ, ಎರಡರಲ್ಲಿ ಒಂದು ಮಾಡಿ ಮತ್ತೆ ಬಂದಿರೋ ದಾರನ ಬೀಡ್ ವಿತ್ ಚೈನು ಈ ರೀತಿ ಇಳ್ಕೊಳ್ಬೇಕು. ಸೊ ಈಸಿ ಇದೆ ಫ್ರೆಂಡ್ಸ್, ನೀವು ಪ್ರ್ಯಾಕ್ಟೀಸ್ ಮಾಡಿದ್ರೆ ತುಂಬ ಈಸಿಯಾಗಿ ಹಾಕ್ಕೋಬೋದು ಈ ಡಿಸೈನು, ಚೆನ್ನಾಗಿ ಕೂಡ ಬರುತ್ತೆ. ಸೊ ನೋಡಿ, ಬೀಡ್ ಹಾಕಿದ್ಮೇಲೆ ಎರಡು ಸತಿ ದಾರ ಸುತ್ತಕೊಂಡು ಮತ್ತು ಆರಾಮಾಗಿ ಟ್ರಿಪಲ್ ಕ್ರೋಷಿಯ ಹಾಕ್ಕೊಳ್ತೀವಿ ಅಲ್ಲ, ಸೇಮು ಬಟ್ ವಿತ್ ಬೀಡ್ನ ದಾರನ ಇಳ್ಕೊಳ್ಬೇಕಷ್ಟೆ. ಈ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಇಲ್ಲಿ ಕೂಡ 12 ಕಂಬ ವಿತ್ ಬೀಡ್ ಹಾಕ್ಕೊಂಡು ನೋಡಿ, ನೆಕ್ಸ್ಟ್ 3 ಚೈನ್ ಏನಿದೆ ಅಲ್ಲಿ ಒಂದು ಸಿಂಗಲ್ ಕ್ರೋಷಿಯ ಮಾಡ್ಕೊಳ್ತೀನಿ, ಅಂದರೆ ಲಾಕ್ ಮಾಡ್ಕೊಳ್ತೀನಿ ಅದ್ರ ಒಳಗಡೆ, ಮತ್ತು ಲಾಕ್ ಇರೋ ಕಡೆನೂ ಒಂದ್ಸತಿ ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಇರೋ ಕಡೆನೂ ಒಂದ್ಸತಿ ಲಾಕ್ ಮಾಡ್ಕೊಳ್ಳೋಣ. ಅಲ್ಲಿಂದ 3 ಚೈನ್ ಇರೋ ಕಡೆ 3 ಚೈನ್, 5 ಚೈನ್ ಇರೋ ಕಡೆ 5 ಚೈನ್, ಮತ್ತು 3 ಚೈನ್ ಇರೋ ಕಡೆ 3 ಚೈನ್ ಹಾಕಿ ಎಕ್ಸ್ಟ್ರಾ ನೆಕ್ಸ್ಟ್ 3 ಚೈನ್ಗೆ ಸಿಂಗಲ್ ಕ್ರೋಷಿ ಹಾಕಿ ನೆಕ್ಸ್ಟ್ ಆರ್ಚ್ ಸ್ಟಾರ್ಟ್ ಮಾಡ್ಕೊಳ್ಳೋದು. 3 ಚೈನ್, 5 ಚೈನ್, 3 ಚೈನ್, ಮತ್ತು ನೆಕ್ಸ್ಟ್ ಆರ್ಚ್ಗೆ ಸ್ಟಾರ್ಟ್ ಮಾಡ್ಕೊಳ್ಳೋದು. ನಮಗೆ ಈ ರೀತಿ ಆರ್ಚ್ ಫಾರ್ಮ್ ಆಗಬೇಕು. ಸೊ ಇದು ಸೆಕೆಂಡ್ ಸ್ಟೆಪ್ಪು. ಇದೇ ರೀತಿ ಪೂರ್ತಿ ಕಂಟಿನ್ಯೂ ಮಾಡಿಕೊಂಡು ಹೋಗಬೇಕು. ಫ್ರೆಂಡ್ಸ್, ಬೀಡ್ಸ್ ಸೈಜ್ ನೋಡಿ, ಇಲ್ಲಿ 12 ಕಂಬ ಆಗಿರೋದ್ರಿಂದ ಚಿಕ್ಕ ಬೀಡ್ಸ್ ಮಾತ್ರನೇ ಇದಕ್ಕೆ ಸೂಟ್ ಆಗುತ್ತೆ. ಮತ್ತು ಲಾಸ್ಟಲ್ಲಿ ನೋಡಿ ಫ್ರೆಂಡ್ಸ್, ಎಂಡಿಂಗಲ್ಲಿ ತೋರಿಸ್ದೆ ಅಲ್ವಾ, ಅದೇ ರೀತಿ ಫಸ್ಟ್ ಸ್ಟೆಪ್ಪಲ್ಲಿ ತೋರಿಸ್ದೆ ಅಲ್ವಾ, ಅದೇ ರೀತಿ 5 ಚೈನ್ ಇರೋ ಕಡೆ 5 ಚೈನ್ ಹಾಕಿ ಲಾಕ್ ಮಾಡಿ ಎಕ್ಸ್ಟ್ರಾ 2 ಚೈನ್ಸ್ ಹಾಕಿ ಕಟ್ ಮಾಡಿ ನಾನು ಟೈಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಸ್ಟೆಪ್ ಸ್ಟಾರ್ಟ್ ಮಾಡೋಣ. ಸೊ ಕಲರ್ ಚೇಂಜ್ ಮಾಡ್ಕೊಂಡಿದ್ದೀನಿ, ಸ್ಟಾರ್ಟಿಂಗು ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಆದಮೇಲೆ ಒನ್ ಟೈಮ್ ಲಾಕ್ ಆದಮೇಲೆ 5 ಚೈನ್ ಒಳಗಡೆ ಒಂದ್ಸತಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ 5 ಚೈನ್ ಒಳಗಡೆ ಒಂದ್ಸತಿ ಲಾಕ್ ಮಾಡ್ತೀನಿ. ಮತ್ತು ಇಲ್ಲಿಂದ 4 ಚೈನ್ಸ್ನ ಹಾಕ್ಕೊಳ್ಳೋಣ ನಾವಿಲ್ಲಿ, ಬರೀ 4 ಚೈನ್ಸ್ನ ಹಾಕ್ಕೊಂಡ್ಬಿಟ್ಟು ನೋಡಿ, 4 ಚೈನ್ಸ್ ಆದಮೇಲೆ ಈ 5 ಚೈನ್ ಒಳಗಡೆ ನೋಡಿ, ಗ್ಯಾಪ್ ಒಳಗಡೆ ನಾನು ಲಾಕ್ ಮಾಡ್ಕೊಳ್ತೀನಿ. ಸೊ 5 ಚೈನ್ ಒಳಗಡೆನೇ ಲಾಕ್ ಮಾಡ್ತೀನಿ ಇಲ್ಲಿಗೆ ಬರುತ್ತೆ ಅಲ್ಲಿಗೆ. ಅಲ್ಲಿಂದ ಫ್ರೆಂಡ್ಸ್ 2 ಚೈನ್ಸ್ ಎಕ್ಸ್ಟ್ರಾ ಹಾಕ್ಕೊಳ್ತೀನಿ, 2 ಚೈನ್ನ ನಾನು ಎಕ್ಸ್ಟ್ರಾ ಹಾಕ್ಬಿಟ್ಟು ನೆಕ್ಸ್ಟ್ 3 ಚೈನ್ ಒಳಗಡೆ ಲಾಕ್ ಮಾಡ್ತೀನಿ. ಫಸ್ಟ್ 4 ಚೈನ್ ಹಾಕ್ಕೊಂಡು ಲಾಕ್ ಮಾಡಿದೆ 5 ಚೈನ್ ಒಳಗಡೆ ನೋಡಿ, ಅಲ್ಲಿಂದ 2 ಚೈನ್ಸ್ನ ಹಾಕ್ಬಿಟ್ಟು ನಾನು ನೆಕ್ಸ್ಟ್ 3 ಚೈನ್ ಒಳಗಡೆ ಲಾಕ್ ಮಾಡ್ಕೊಂಡಿದ್ದೀನಿ. ಅಲ್ಲಿಂದ ಡೈರೆಕ್ಟಾಗಿ ಸೂಜಿ ಮೇಲೆ ದಾರ ಸುತ್ಕೋಬೇಕು ನೋಡಿ. ಇದು ಫಸ್ಟ್ ಗ್ಯಾಪ್ ಏನು ಕಾಣುತ್ತೆ ನೀವು ಅದನ್ನು ಬಿಟ್ಬಿಡಬೇಕು. ಈ 2 ಬೀಡ್ ಇರುತ್ತೆ ನೋಡಿ, ಫಸ್ಟ್ ಬೀಡು ಸೆಕೆಂಡ್ ಬೀಡು, ಅದ್ರ ಮಧ್ಯದಲ್ಲಿ ಮೇಲೆ ಹೋಲ್ ಕಾಣುತ್ತೆ ನಿಮಗೆ ಈ ಥರ ಡಿಸೈನಲ್ಲಿ, ನೀಟಾಗಿ ಕಾಣಿಸುತ್ತೆ. ಫಸ್ಟ್ ಹೋಲ್ ಬೇಡ, 2 ಬೀಡ್ಗಳ ಮಧ್ಯ, ಫಸ್ಟ್ ಸೆಕೆಂಡ್ ಬೀಡ್ ಮಧ್ಯ ಹೋಲ್ ಇರುತ್ತಲ್ವ, ಅಲ್ಲಿಗೆ ನಾನು ನೀಡಲ್ ಹಾಕಿ ದಾರನ ತೊಗೊಂಡು ಬರ್ತಾ ಇದ್ದೀನಿ. ಇವಾಗ ಸೂಜಿ ಮೇಲೆ 3 ದಾರ ಇರುತ್ತೆ. ಫಸ್ಟ್ 2ರಲ್ಲಿ 1 ಮಾಡ್ತೀನಿ, 2 ದಾರನ 1 ಮಾಡ್ಕೊಳ್ಳೋಣ. ನೆಕ್ಸ್ಟ್ 2 ದಾರ ಮಿಕ್ಕಿರೋ 2 ದಾರನ 1 ಮಾಡ್ಕೊಳ್ತೀನಿ, ಡಬಲ್ ಕ್ರೋಷಿ ಮಾಡ್ಕೊಂಡಿದ್ದೀನಿ. ಸೊ 1 ಡಬಲ್ ಕ್ರೋಷಿ ಹಾಕಿದ್ದೀನಿ. ಅಲ್ಲಿಂದ 2 ಚೈನ್ಸ್, 1 ಚೈನ್, 2 ಚೈನ್, 2 ಚೈನ್ನ ಹಾಕ್ಕೊಂಡಿದ್ದೀನಿ. ಸೊ 2 ಬೀಡ್ ಮಧ್ಯೆ ಇರೋ ಗ್ಯಾಪಲ್ಲಿ ಒಂದು ಕಂಬ ಮಾಡಿ 2 ಚೈನ್ ಹಾಕಿ ಸುಜಿ ಮೇಲೆ ದಾರ ಸುತ್ಕೋಬೇಕು. ಇಲ್ಲಿ ಗ್ಯಾಪ್ ಇರುತ್ತೆ ನೋಡಿ, ಅಲ್ಲಿ ಹೋಗಿ ದಾರ ತಂದು ಸ್ವಲ್ಪ ದೂರ ಎಳ್ಕೊಳ್ತೀನಿ, ಹಾಗೆ ಇಟ್ಕೊಳ್ತೀನಿ ಅದನ್ನ. ಮತ್ತೆ ಸುಜಿ ಮೇಲೆ ದಾರ ಸುತ್ತಕೊಂಡು ಅದೇ ಗ್ಯಾಪಲ್ಲಿ ಹೋಗಿ ದಾರ ನೆಳ್ಕೊಂಡು ಬಂದು ತೊಗೊಂಡು ಬಂದು ಸ್ವಲ್ಪ ಉದ್ದಕ್ಕೆ ಮಾಡಿ ಇಟ್ಕೊಳ್ತೀನಿ. ಮತ್ತೆ ಆ ಗ್ರಿಪ್ ಬಿಡಬಾರ್ದು ಫ್ರೆಂಡ್ಸ್ ನೋಡಿ, ಈ ಥರ ಇಟ್ಕೋಬೇಕು. 3 ಟೈಮ್ಸ್ ಆಯಿತು, ಇದು 4th ಟೈಮು. ಸೂಜಿ ಮೇಲೆ ದಾರ ಸುತ್ಕೊಂಡು ಗ್ಯಾಪಲ್ಲಿ ಹೋಗಿ ದಾರ ತಂದು ಈ ಥರ ಟೈಟಾಗಿ ಇಟ್ಕೊಂಡು ನೋಡಿ, ಎಲ್ಲನೂ ಸೇರಿಸಿ ಒಂದೇ ಸತಿ ದಾರ ಎಳ್ಕೊಂಡು ನಾನು ಬಂದಿರೋ ದಾರಕ್ಕೆ ಈ ದಾರನ್ನು ಲಾಕ್ ಮಾಡ್ಕೊಳ್ತೀನಿ. ಸೊ ಈ ರೀತಿ ಪಫ್ ರೆಡಿ ಆಗುತ್ತೆ. ನೀವು ಪ್ರೀವಿಯಸ್ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ರೆ ಪಫ್ಫು ತುಂಬ ಯೂಸ್ ಮಾಡ್ತೀನಿ ನಾನು. ಸೊ ಪಫ್ ಡಿಸೈನ್ ಇದು, ಪಫ್ ಹಾಕಿದ್ದೀನಿ. ಅಲ್ಲಿಂದ ಸ್ವಲ್ಪ ದಾರನ ತೆಗೆದುಬಿಟ್ಟು ಒಂದು ಬೀಡನ್ನ ಆ್ಯಡ್ ಮಾಡ್ತೀನಿ. ಈಗ ಸ್ಟಾರ್ಟಿಂಗ್ ಏನು ಬೀಡ್ ತೊಗೊಂಡಿದ್ದೆ ಅದಕ್ಕಿಂತ ಒಂಚೂರು ದೊಡ್ಡ ಸೈಜ್ ಇದು. ಸೊ ಸ್ಮಾಲ್ ಸೈಜ್, ಒಂಚೂರು ಬಿಗ್ ಸೈಜ್. ಮತ್ತು ಸೂಜಿ ಮೇಲೆ ದಾರ ಸುತ್ತಕೊಂಡು ಒಂದು ಗ್ಯಾಪ್ ಬಿಟ್ಟು ನೆಕ್ಸ್ಟ್ ಗ್ಯಾಪ್, ಒಂದು ಹೋಲ್ ಬಿಟ್ಟು ನೆಕ್ಸ್ಟ್ ಹೋಲ್ಗೆ ನೀಡಲ್ ಹಾಕಿ ದಾರ ನೆಳ್ಕೊಂಡು ಬಂದು 2 ದಾರ 1 ಮಾಡ್ತೀನಿ, ಇನ್ನೆರಡು ದಾರನ 1 ಮಾಡ್ತೀನಿ. ಸೊ ಒಂದು ಡಬಲ್ ಕ್ರೋಷಿ ಆಯಿತು. ಮತ್ತು ಅಲ್ಲಿಂದ 2 ಚೈನ್ಸ್, 1 ಚೈನ್, 2 ಚೈನ್,
ಎರಡು ಚೈನ್ನ ಹಾಕಿದ್ದೀನಿ. ಸೊ ಟೂ ಚೈನ್ಸ್ನ ಹಾಕಿಬಿಟ್ಟು ನೋಡಿ, ಟೂ ಚೈನ್ಸ್ನ ಹಾಕಿ ಸೂಜಿ ಮೇಲೆ ದಾರ ಸುತ್ತಕೊಂಡು ಗ್ಯಾಪಲ್ಲಿ ಹೋಗಿ ದಾರನ ಎಳ್ಕೊಂಡು ಬಂದು ಇಟ್ಕೋಬೇಕು ಕೈಯಲ್ಲಿ. ಮತ್ತು ಅದೇ ರೀತಿ ಅದನ್ನು ಲೂಸು ಟೈಟ್ ಮಾಡಬಾರ್ದು ಫ್ರೆಂಡ್ಸ್, ಅದೇ ಟೈಪಲ್ಲಿ ನಾವು ಈ ರೀತಿ ಇಟ್ಕೊಂಡು ಬ್ಯಾಲೆನ್ಸ್ ಮಾಡ್ಕೊಂಡು ಇಟ್ಕೋಬೇಕು ಒಂದೇ ಲೆಂತಲ್ಲಿ. ನಾಲ್ಕು ಸತಿ ಈ ಥರ ನಾನು ಮಾಡ್ತೀನಿ, ದಾರನ ಎಳ್ಕೊಂಡು ಬಂದು ಈ ರೀತಿ ಇಟ್ಕೊಂಡು ನೋಡಿ, ಫೋರ್ ಟೈಮ್ಸ್ ಕೂಡ ನಾನು ಒಂದೇ ಸತಿ ದಾರ ಎಳ್ಕೊಂಡು ಲಾಕ್ ಮಾಡ್ತೀನಿ ಫ್ರೆಂಡ್ಸ್. ನಿಮಗೆ ಈ ಎರಡೇ ಸ್ಟೆಪ್ಸ್ ಸಾಕು ಅಂದರೆ ಇದಕ್ಕೆ ಕೂಡ ಕುಚ್ಚು ಕಟ್ಕೋಬೋದು. ಆವಾಗ ನೀವೇನು ಮಾಡ್ತೀರಾ, ಈಗೇನು ನಾನು ಪಫ್ಫಿಗೆ ನಾಲ್ಕು ಸತಿ ಸುತ್ತಕೊಳ್ತಾ ಇದ್ದೀನಿ, ಫೈವ್ ಟೈಮ್ಸ್ ಸುತ್ತಕೊಳ್ಳಿ, ಇದಕ್ಕೆ ಎಂಡ್ ಮಾಡ್ತೀನಿ ಅಂದರೆ ನಿಮಗೆ ನೆಕ್ಸ್ಟ್ ಸ್ಟೆಪ್ಪು ಬೇಕಂದರೆ ಇಲ್ಲಿ ಬರೀ ನಾಲ್ಕು ಸತಿ ಸಾಕಾಗುತ್ತೆ. ಲಾಕ್ ಆದಮೇಲೆ ಮತ್ತೆ ಒಂದು ಬೀಡ್ ಇನ್ಸರ್ಟ್ ಮಾಡಿದ್ದೀನಿ, ಮತ್ತೆ ಸೂಜಿ ಮೇಲೆ ದಾರ ಸುತ್ತಕೊಂಡು ಒಂದು ಹೋಲ್ ಬಿಟ್ಟು ನೆಕ್ಸ್ಟ್ ಹೋಲ್ಗೆ ಗ್ಯಾಪಿಗೆ ಇನ್ನೂ ಒಂದು ಡಬಲ್ ಕ್ರೋಷನ ಮಾಡ್ಕೊಳ್ತಾ ಇದ್ದೀನಿ. ಡಬಲ್ ಕ್ರೋಷೆ ಮಾಡ್ಕೋಬೇಕು, ಎರಡು ಚೈನ್ ಹಾಕಬೇಕು. ಎರಡು ಚೈನ್ ಆದಮೇಲೆ ಸೂಜಿ ಮೇಲೆ ದಾರ ಸುತ್ತಕೊಂಡು ಗ್ಯಾಪಲ್ಲಿ ಹೋಗಿ ದಾರ ಅಂತಂದು ಇಟ್ಕೋಬೇಕು. ಮತ್ತು ಅದೇ ರೀತಿ ನೋಡಿ, ಫಾಸ್ಟಾಗಿ ಕೂಡ ಹಾಕ್ಕೋಬೋದು ಈ ಡಿಸೈನು. ತ್ರೀ ಟೈಮ್ಸ್, ಫೋರ್ ಟೈಮ್ಸ್, ಇದೇ ಸ್ಟೆಪ್ ಲಾಸ್ಟ್ ಮಾಡಬೇಕು ಅಂದರೆ ಫೈವ್ ಟೈಮ್ಸ್ ಹಾಕಿ ಲಾಸ್ಟ್ ಮಾಡಿ, ಸ್ವಲ್ಪ ಪಫ್ ತಿಕ್ಕಾಗಿ ಕಾಣಿಸ್ಲಿ, ಚೆನ್ನಾಗಿ ಕಾಣುತ್ತೆ. ಎಲ್ಲ ಸೇರಿ ಒಂದೇ ಸತಿ ಲಾಕ್ ಮಾಡ್ಕೊಳ್ಳೋದು. ಮತ್ತೆ ದಾರ ತೆಗೆದ್ಬಿಟ್ಟು ಇನ್ನೊಂದು ಬೀಡನ್ನ ಇನ್ಸರ್ಟ್ ಮಾಡ್ತೀನಿ, ಇನ್ನೂ ಒಂದು ಪಫ್ ಹಾಕ್ತೀನಿ. ಮತ್ತೆ ಸೇಮ್ ಅದೇ ರೀತಿ ಪಫ್ನ ಹಾಕ್ಕೊಂಡು ಹೋಗಬೇಕು. ನೋಡಿ, ನೆಕ್ಸ್ಟ್ ಒಂದು ಗ್ಯಾಪ್ ಬಿಟ್ಟು ಇನ್ನೊಂದಕ್ಕೆ ಕಂಬ ಮಾಡ್ಕೊಳ್ಳೋಣ. ಇಲ್ಲಿ ಒಟ್ಟು ಸಿಕ್ಸ್ ಪಫ್ ಇಟ್ಸುತ್ತೆ ಫ್ರೆಂಡ್ಸ್. ಅಂದರೆ ನಾನು 12 ತೊಗೊಂಡಿದ್ದೆ ಅಲ್ಲ ಸ್ಟಾರ್ಟಿಂಗ್ ಕಂಬಗಳು, ಇಲ್ಲಿ 12 ಪಫ್ಫು ನಮಗೆ ಇಡ್ಸುತ್ತೆ ಕರೆಕ್ಟಾಗಿ. ಎರಡು ಚೈನ್ ಹಾಕಿ ಈ ರೀತಿಯಾಗಿ ಸೂಜಿ ಮೇಲೆ ದಾರ ಸುತ್ಕೋಬೇಕು, ಗ್ಯಾಪಲ್ಲಿ ಹೋಗಿ ದಾರ ಅಂತಂದು ಹಾಗೆ ಇಟ್ಕೋಬೇಕು. ನೋಡಿ, ಈ ರೀತಿ ತೊಗೋಬೋದು. ಇಲ್ಲಾಂದರೆ ಫ್ಲ್ಯಾಟ್ ಟ್ರಯಾಂಗಲ್ಸ್ ಥರ ಎಲ್ಲ ತೋರಿಸುತ್ತಾ ಇದ್ದೆ ಅಲ್ವಾ ಫ್ರೆಂಡ್ಸ್, ಅದು ಕೂಡ ಈ ಪ್ಲೇಸಲ್ಲಿ ಮಾಡ್ಕೊಳ್ಬೋದು. ಬಟ್ ಏನಂದರೆ ಇದು ಡೈರೆಕ್ಟಾಗಿ ಪಫ್ಫು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಪಫಿ ಪಫಿ ಥರ ಸ್ವಲ್ಪ ದಪ್ಪ ಇರುತ್ತೆ ಅಲ್ವಾ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಲಾಸ್ಟ್ ಸ್ಟೆಪ್ಪಿಗೆ. ಸೊ ಅದಕ್ಕೋಸ್ಕರ ಪಫ್ ಯೂಸ್ ಮಾಡಿದ್ದೀನಿ. ಸೊ ಈ ರೀತಿ ಸಿಕ್ಸ್ ಹಾಕ್ಕೋಬೇಕಾಗತ್ತೆ ನಾನು. ನೋಡಿ, ಇಲ್ಲಿ ಲಾಸ್ಟ್ ಕಂಬ ಹಾಕ್ಕೋತಾ ಇದ್ದೀನಿ, ಫೈವ್ ಆದಮೇಲೆ ಲಾಸ್ಟ್ ಮಾಡ್ತಾ ಇದ್ದೀನಿ. ಲಾಸ್ಟ್ ಒಂದು ಬಿಟ್ಟು ಗ್ಯಾಪು, ನೆಕ್ಸ್ಟ್ ಗ್ಯಾಪಲ್ಲಿ ಪಫ್ ಮಾಡ್ಕೊಳ್ತಾ ಇದ್ದೀನಿ. ಎರಡರಲ್ಲಿ ಒಂದು, ಎರಡರಲ್ಲಿ ಒಂದು, ಒಂದು ಕಂಬ, ಮತ್ತು ಟೂ ಚೈನ್ಸ್. ಟೂ ಚೈನ್ಸ್ ಹಾಕಿ ಗ್ಯಾಪಲ್ಲಿ ಹೋಗಿದ್ದಾರೆ ಅಂತಂದು ಅದೇ ರೀತಿ ಇಟ್ಕೊಳ್ಬೇಕು. ಸೊ ಇದು ಇದೇ ಎಂಡ್ ಮಾಡ್ತೀನಿ ಅಂದರೆ ಫೈವ್ ಟೈಮ್ಸ್ ಮಾಡಿ, ಇಲ್ಲ ಅಂದರೆ ಫೋರ್ ಟೈಮ್ಸೇ ಸಾಕಾಗತ್ತೆ. ಎಲ್ಲ ಸೇರಿ ದಾರ ನೆಲ್ಕೊಂಡು ಒಂದು ಸತಿ ಲಾಕ್ ಮಾಡಿ, ಇವಾಗ ನೆಕ್ಸ್ಟ್ ತ್ರೀ ಚೈನ್ ಒಳಗಡೆ ಲಾಕ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ತ್ರೀ ಚೈನ್ ಒಳಗಡೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ತ್ರೀ ಚೈನ್ ಒಳಗಡೆ ಲಾಕ್ ಮಾಡಿ ಅಲ್ಲಿಂದ ಟೂ ಚೈನ್ಸ್ನ ಹಾಕಿ ಫೈವ್ ಚೈನ್ ಒಳಗಡೆ ಸಿಂಗಲ್ ಕ್ರೋಷೆಗಳನ್ನ ಹಾಕ್ಕೊಳ್ತೀನಿ. ಸ್ಟಾರ್ಟಿಂಗ್ ಚೈನ್ಸ್ನ ತೋರಿಸ್ತೆ ಫ್ರೆಂಡ್ಸ್, ಸಿಂಗಲ್ ಕ್ರೋಷೆ ಆದರೂ ಹಾಕ್ಬೋದು, ಇಲ್ಲ ಚೈನ್ಸ್ ಕೂಡ ಹಾಕ್ಕೋಬೋದು. ಯಾಕಂದರೆ ಕುಚ್ಚು ಬರುತ್ತೆ ಅಲ್ವಾ ನಮಗೆ, ಸೊ ಅದು ಕವರ್ ಆಗೋಗುತ್ತೆ. ನೋಡಿ, ಫೈವ್ ಚೈನ್ ಒಳಗಡೆ ಇನ್ನೂ ಒನ್ ಟೈಮ್ ಸಿಂಗಲ್ ಕ್ರೋಷೆ, ಇನ್ನೂ ಒನ್ ಟೈಮ್ ಸಿಂಗಲ್ ಕ್ರೋಷೆ, ತ್ರೀ ಟೈಮ್ ಸಿಂಗಲ್ ಕ್ರೋಷೆ ಮಾಡಿ ಮತ್ತೆ ಅಲ್ಲಿಂದ ಟೂ ಚೈನ್ಸ್ ಹಾಕಿ ಲಾಕ್ ಮಾಡ್ಕೊಳ್ತೀವಿ. ಈ ರೀತಿ ಕಾಣಿಸುತ್ತೆ ನಮಗೆ, ಎಷ್ಟು ನೀಟಾಗಿ ಬಂದಿದೆ ನೋಡ್ಬೋದು ಫ್ರೆಂಡ್ಸ್. ನೀವು ಫಸ್ಟ್ ಆರ್ಚ್ಗೆ ಈ ಸೆಕೆಂಡ್ ಆರ್ಚು ತುಂಬ ಚೆನ್ನಾಗಿ ಕಾಣಿಸುತ್ತೆ ಡೈರೆಕ್ಟಾಗಿ ನೋಡಬೇಕು, ಇನ್ನೂ ಸಖತ್ತಾಗಿ ಕಾಣಿಸುತ್ತೆ. ಸೊ ಪರ್ಸ್ನಲಿ ಈ ಡಿಸೈನ್ ತುಂಬ ಇಷ್ಟ ಆಯಿತು ನನಗೆ. ಆಲ್ಮೋಸ್ಟ್ ಸೆಕೆಂಡ್ ಸ್ಟೆಪ್ಪಿಗೆ ತುಂಬ ಲುಕ್ ಬಂದುಬಿಟ್ಟಿತ್ತು, ಸಖತ್ತಾಗಿ ಕಾಣಿಸ್ತಿತ್ತು. ಇದಕ್ಕೆ ಕುಚ್ಚು ಕಟ್ಟಿದ್ರು ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನಿಮಗೆ ಯಾರಿಗೆ ಈ ರೀತಿಯಾಗಿ ಎರಡೇ ಸ್ಟೆಪ್ಪಲ್ಲಿ ಸಾಕು ಡಿಸೈನ್ ಅಂದರೆ ಇದೇ, ಇದಕ್ಕೆ ಕುಚ್ಚು ಕಟ್ಕೊಂಡು ಸ್ಟಾಪ್ ಮಾಡ್ಕೋಬೋದು. ಸೊ ನೋಡಿ, ಇಲ್ಲಿ ಟೂ ಚೈನ್ ಹಾಕಿ ಲಾಕ್ ಮಾಡಿದೆ ಅಲ್ವಾ, ಅಲ್ಲಿಂದ ಸೂಜಿ ಮೇಲೆ ದಾರ ಸುತ್ತಕೊಂಡು ನೆಕ್ಸ್ಟ್ ಫಸ್ಟ್ ಬೀಡ್ ಸೆಕೆಂಡ್ ಬೀಡ್ ಒಳಗಡೆ ಮೇಲೆ ಹೋಲ್ ಗ್ಯಾಪ್ ಇರುತ್ತೆ ಅಲ್ವಾ, ಆ ಗ್ಯಾಪಲ್ಲಿ ನಾನು ಕಂಬ ಮಾಡಿಕೊಂಡು ಎರಡು ಚೈನ್ ಹಾಕಿ ಈ ರೀತಿ ಪಫ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಟೂ ಚೈನ್ಸ್ನ ಹಾಕೋದು ಮಾತ್ರ ಮರಿಬೇಡಿಲ್ಲ ಸ್ಟಾರ್ಟಿಂಗಲ್ಲಿ.
ಯಾಕಂದರೆ ಟೂ ಚೈನ್ಸು ನೆಕ್ಸ್ಟ್ ಸ್ಟೆಪ್ಪಿಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೋಡಿ ಈ ಥರ ಎಲ್ಲ ಒಂದೇ ರೀಸತಿಯಾಗಿ ದಾರನ ಎಳ್ಕೊಂಡು ಬಂದು ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಮಾಡಿಕೊಂಡು ನೆಕ್ಸ್ಟ್ ಬೀಡನ್ನ ಇನ್ಸರ್ಟ್ ಮಾಡ್ತೀನಿ. ಸೊ ಆ್ಯಕ್ಚುಲಿ ಇದು ಥರ್ಡ್ ಸ್ಟೆಪ್ಗೋಸ್ಕರ ಸ್ಟಾರ್ಟಿಂಗ್ ಪಫ್ ಡೈರೆಕ್ಟಾಗಿ ತೊಗೊಂಡಿದ್ದೀನಿ ಅಲ್ವಾ ಫ್ರೆಂಡ್ಸ್, ಅಲ್ಲೂ ಒಂದೊಂದು ಬೀಡ್ ಇದ್ದಿದ್ರೂ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಅಲ್ಲಿ ಬೀಡ್ ಹಾಕಲಿಲ್ಲ, ಅಲ್ಲಿ ಹಾಕಿದ್ರು ಚೆನ್ನಾಗಿ ಬರ್ತಾಯಿತ್ತು. ನೋಡಿ ಇದು ಸೆಕೆಂಡ್ ಸ್ಟೆಪ್ಪು, ಸೆಕೆಂಡ್ ಆರ್ಚು, ಸಾರಿ ತ್ರೀ ಚೈನ್ ಒಳಗಡೆ ಲಾಕ್ ಮಾಡ್ತಾಯಿದ್ದೀನಿ. ಸೆಕೆಂಡ್ ತ್ರೀ ಚೈನ್ ಒಳಗಡೆ ಲಾಕ್ ಮಾಡಿಬಿಟ್ಟು ಲಾಕ್ ಮಾಡಿ ಇಲ್ಲಿಂದ ಟೂ ಚೈನ್ಸ್ ಆ ಫೈವ್ ಚೈನ್ ಒಳಗಡೆ ಲಾಕ್ ಮಾಡಿ ಇನ್ನೂ ಎರಡು ಸತಿ ಲಾಕ್ ಮಾಡ್ತೀನಿ. ಅಂದರೆ ಮೂರು ಸತಿ ಸಿಂಗಲ್ ಕ್ರೋಷೆ ಒಟ್ಟು. ನೋಡಿ ಒನ್ ಟೈಮ್ ಆಯಿತು, ಟೂ ಟೈಮ್ಸ್, ತ್ರೀ ಟೈಮ್ಸ್, ತ್ರೀ ಟೈಮ್ಸ್ ಸಿಂಗಲ್ ಕ್ರೋಷೆ ಮಾಡ್ತೀನಿ, ಮತ್ತೆ ಎರಡು ಚೈನ್ ಹಾಕ್ಕೊಳ್ತೀನಿ, ನೆಕ್ಸ್ಟ್ ತ್ರೀ ಚೈನ್ ಒಳಗಡೆ ಲಾಕ್, ಮತ್ತು ನೆಕ್ಸ್ಟ್ ಅಲ್ಲಿಂದ ಕಂಬನ್ನು ಸ್ಟಾರ್ಟ್ ಮಾಡ್ಕೊಳ್ತೀನಿ. ಫ್ರೆಂಡ್ಸ್ ನೋಡಿ ತುಂಬ ಚೆನ್ನಾಗಿದೆ ಡಿಸೈನು, ಇದಕ್ಕೆ ಕೊಚ್ಚು ಕಟ್ಕೋಬೋದು, ಅಷ್ಟು ನೀಟಾಗಿದೆ. ಸೊ ಯಾರ್ಯಾರಿಗೆ ಇದೇ ಸ್ಟೆಪ್ ಇಷ್ಟ ಆಯಿತು ಇದಕ್ಕೆ ಕುಚ್ಚು ಕಟ್ಕೊಂಡು ಸ್ಟಾಪ್ ಮಾಡ್ಕೊಳ್ಳಿ, ಇನ್ನು ನೆಕ್ಸ್ಟ್ ಸ್ಟೆಪ್ ಬಂದಿದೆ. ಸೊ ಇಲ್ಲಿ ನಾನು ಇಲ್ಲಿ ಪಫಿ ಅಂತ ತಗೋತಾ ಇದ್ದೀನಿ, ಸ್ಟಾರ್ಟಿಂಗ್ ಎಂಡಿಂಗು ಒಂದೊಂದು ಬೀಡ್ ಹಾಕಿಲ್ಲ ಫ್ರೆಂಡ್ಸ್, ಹಾಕಿದ್ರೂ ಚೆನ್ನಾಗಿ ಕಾಣಿಸ್ತಾ ಇತ್ತು, ಬೇಕಂದರೆ ನೀವು ಅಟ್ಯಾಚ್ ಮಾಡ್ಕೋಬೋದು. ಸೊ ಇಲ್ಲಿ ನೋಡಿ ಲಾಸ್ಟಲ್ಲಿ ಸಿಂಗಲ್ ಕ್ರೋಷೆಗಳನ್ನ ಮಾಡಿ ಫೈವ್ ಚೈನ್ ಒಳಗಡೆ ಒಂದು ಟೂ ತ್ರೀ ಚೈನ್ಸ್ನ ಎಕ್ಸ್ಟ್ರಾ ಹಾಕಿ ಕಟ್ ಮಾಡಿ ಟೈಟ್ ಮಾಡಿದ್ದೀನಿ. ಸೊ ಇದು ತುಂಬ ನೀಟಾಗಿ ಬಂದಿದೆ ಡಿಸೈನು. ಸೊ ಪರ್ಸ್ನಲಿ ಇಷ್ಟ ಆಯಿತು ಅಲ್ವಾ, ಸೊ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಸಕ್ಕದಾಗಿ ಕಾಣಿಸ್ತಾ ಇತ್ತು, ಫಸ್ಟ್ ಆರ್ಚಿಗೆ ಸೆಕೆಂಡ್ ಆರ್ಚಿಗೆ ಸಿಂಕ್ ಚೆನ್ನಾಗಾಗಿತ್ತು. ಸೊ ನೆಕ್ಸ್ಟ್ ಸ್ಟೆಪ್ ನೋಡಿ ಕಲರ್ ಚೇಂಜ್ ಮಾಡಿದ್ದೀನಿ, ಲಾಕ್ ಮಾಡ್ಕೊಂಡಿದ್ದೀನಿ ಆಲ್ರೆಡಿ ಅಲ್ಲಿಂದ. ಇವಾಗ ಫೋರ್ ಚೈನ್ ಹಾಕಿ ಲಾಕ್ ಮಾಡಿದ್ದೆ ಅಲ್ವಾ, ಅಲ್ಲಿ ಫೋರ್ ಚೈನೇ ಹಾಕಿಬಿಟ್ಟು ಲಾಕ್ ಇರೋ ಕಡೆ ಲಾಕ್ ಮಾಡ್ತಾಯಿದ್ದೀನಿ. ಎಲ್ಲಿ ಲಾಕ್ ಇತ್ತು ಅಲ್ಲೇ ಅದ್ರ ಒಳಗಡೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಲಾಕ್ ಮಾಡಿಕೊಂಡು ಫ್ರೆಂಡ್ಸ್ ಅಲ್ಲಿಂದ ನೋಡಿ ಫೋರ್ ಚೈನ್ ಹಾಕಿ ಲಾಕ್ ಇರೋ ಕಡೆ ಲಾಕ್ ಮಾಡಿದೆ ಅಲ್ವಾ, ಟೂ ಚೈನ್ಸ್ನ ಹಾಕ್ಕೋತೀನಿ. ಎರಡು ಚೈನ್ನ ಹಾಕ್ಕೊಂಡು ಈ ಎರಡು ಚೈನ್ ಗ್ಯಾಪ್ ಇತ್ತಲ್ಲ ಪಿಂಕ್ ಎರಡು ಚೈನ್ ಗ್ಯಾಪು, ಆ ಗ್ಯಾಪಲ್ಲಿ ಲಾಕ್ ಮಾಡ್ತೀನಿ. ಗ್ರೀನ್ದು ಎರಡು ಚೈನೇ ಹಾಕ್ಕೊಂಡು ಪಿಂಕ್ ಎರಡು ಚೈನ್ ಗ್ಯಾಪ್ ಇತ್ತಲ್ಲ ಅಲ್ಲಿ ಲಾಕ್ ಮಾಡಿದ್ದೀನಿ. ಸೊ ಲಾಕ್ ಆದಮೇಲೆ ಅಲ್ಲಿ ಲಾಕ್ ಆದಮೇಲೆ ಒನ್ ಚೈನ್ ಟೂ ಚೈನ್ಸ್, ಮತ್ತೆ ಟೂ ಚೈನ್ಸ್ನ ಹಾಕ್ಕೋತೀನಿ. ಹಾಕ್ಕೊಂಡು ಸೂಚಿ ಮೇಲೆ ಒಂದ್ಸತಿ ದಾರ ಸುತ್ತಕೋಬೇಕು. ಇವಾಗ ಟೂ ಚೈನ್ ಹಾಕಿ ಲಾಕ್ ಮಾಡಿ ಮತ್ತೆ ಟೂ ಚೈನ್ ಹಾಕಿ ಸೂಜಿ ಮೇಲೆ ದಾರ ಸುತ್ತಕೊಂಡು ಈ ಟೂ ಚೈನ್ ಗ್ಯಾಪ್ ಇರುತ್ತೆ ನೋಡಿ ಗ್ರೀನ್ದು, ಅದು ಹೋಲ್ ಥರ ಕಾಣುತ್ತೆ ನಿಮಗೆ, ಆ ಹೋಲಲ್ಲಿ ಹೋಗಿ ದಾರನ ತಂದು ಹೋಲಲ್ಲಿ ಹೋಗ್ಬಿಟ್ಟು ದಾರನ ತೊಗೊಂಡು ಬರಬೇಕು. ಎರಡರಲ್ಲಿ ಒನ್ ಮಾಡ್ತೀನಿ, ಮೂರು ದಾರ ಇರುತ್ತೆ ಸೂಜಿ ಮೇಲೆ, ಎರಡರಲ್ಲಿ ಒನ್ ಮಾಡಿ ಮತ್ತೆರಡರಲ್ಲಿ ಒನ್ ಮಾಡಿ ಒಂದು ಡಬಲ್ ಕ್ರೋಷೆ ಹಾಕ್ಕೋತೀನಿ. ಸೊ ಸ್ಟಾರ್ಟಿಂಗ್ ಮಾತ್ರ ಈ ಥರ, ಆಮೇಲೆಲ್ಲ ಚೇಂಜ್ ಆಗುತ್ತೆ ಫ್ರೆಂಡ್ಸ್. ಮತ್ತೆ ಅದೇ ಹೋಲಲ್ಲಿ ಸೂಜಿ ಮೇಲೆ ದಾರ ಸುತ್ತಕೊಂಡು ಅದೇ ಹೋಲ್ಗೆ ಹೋಗಿ ದಾರನ ತಂದು ಎರಡರಲ್ಲಿ ಒಂದು ಮತ್ತೆರಡರಲ್ಲಿ ಒಂದು ಮಾಡ್ತೀನಿ. ಸೊ ಕಂಬಗಳನ್ನ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ, ಒಟ್ಟು ನಾಲ್ಕು ಕಂಬಗಳನ್ನ ಮಾಡ್ಕೊಳ್ತೀನಿ. ಫೋರ್ ಡಬಲ್ ಕ್ರೋಷೆನ ಸೇಮ್ ಹೋಲ್ ಗ್ಯಾಪಿಗೆ ನಾನು ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ ಸೂಜಿ ಮೇಲೆ ದಾರ ಸುತ್ತಕೋಬೇಕು, ಅದೇ ಗ್ಯಾಪಿಗೆ ಹೋಗಿ ದಾರಲ್ಲಿ ತೊಗೊಂಡು ಬಂದು ಎರಡರಲ್ಲಿ ಒಂದು ಮತ್ತೆರಡರಲ್ಲಿ ಒಂದು ಮಾಡಿ ಕಂಬ ಆಯ್ತಲ್ಲ, ನಾಲ್ಕು ಕಂಬ. ಇವಾಗ ನೋಡಿ ಪಫ್ ಇದೆ ಅಲ್ಲ, ಪಫ್ ಸೆಂಟರಲ್ಲಿ ಸೆಂಟರ್ಗೆ ನಾನು ಲಾಕ್ ಮಾಡ್ಕೊಳ್ತೀನಿ. ಅಂದರೆ ಅಲ್ಲಿ ಟೂ ಚೈನ್ ಹಾಕಿರ್ತೀವಿ, ಅದು ಬಂದಿರುತ್ತೆ, ಸೊ ಗ್ಯಾಪ್ ಕಾಣಿಸುತ್ತೆ, ಆ ಗ್ಯಾಪಲ್ಲಿ ಲಾಕ್ ಮಾಡಿಕೊಂಡೆ. ಸೊ ಲಾಕ್ ಆದಮೇಲೆ ಅಲ್ಲಿಂದ ಟೂ ಚೈನ್ಸ್ ಹಾಕಿ ಸೂಜಿ ಮೇಲೆ ಒನ್ ಟೈಮ್ ದಾರ ಸುತ್ತಕೋಬೇಕು. ನೋಡಿ ಈ ಹಿಂದೆ ಗ್ಯಾಪ್ ಇರುತ್ತೆ ನೋಡಿ, ನಾನು ಗ್ಯಾಪ್ ತೋರಿಸ್ತಾ ಇದ್ದೀನಿ, ನಾಲ್ಕು ಕಂಬಗಳು ಪಫ್ಗೆ ಅಟ್ಯಾಚ್ ಆಗಿರೋ ಕಡೆ ಹೋಲ್ ಇರುತ್ತೆ, ಆ ಹೋಲಿಗೆ ಮತ್ತೆ ನಾಲ್ಕು ಕಂಬಗಳನ್ನ ಹಾಕ್ತೀನಿ. ಮತ್ತೆ ಫೋರ್ ಡಬಲ್ ಕ್ರೋಷೆಸ್ನ ಮಾಡ್ಕೊಳ್ತೀನಿ. ಸೂಜಿ ಮೇಲೆ ದಾರ ಸುತ್ತಕೋಬೇಕು, ಗ್ಯಾಪಲ್ಲಿ ಹೋಗಿ ದಾರನ ತಂದು ಎರಡರಲ್ಲಿ ಬಂದು ಎರಡರಲ್ಲಿ ಬಂದು ನೋಡಿ ಗ್ಯಾಪಲ್ಲಿ ಹೋಗಿ ದಾರನ ತೊಗೊಂಡು ಬರ್ತೀನಿ. ಎರಡು ದಾರ ಒನ್ ಮಾಡ್ತೀನಿ, ಮತ್ತಿನ್ನೆರಡು ದಾರನ ಒನ್ ಮಾಡ್ಕೊಳ್ತೀನಿ. ಸೊ ಇದೇ ರೀತಿ ನಾಲ್ಕು ಕಂಬಗಳನ್ನ ಹಾಕ್ಕೊಳ್ತೀನಿ.
ಸೊ ಥರ್ಡ್ ಒನ್ ಮತ್ತು ಇನ್ನೂ ಒಂದು ಅದೇ ಗ್ಯಾಪಲ್ಲಿ ಹೋಗಿ ದಾರ ಅಂತಂದು ಇನ್ನೂ ಒಂದು ಕಂಬ. ನೆಕ್ಸ್ಟ್ ಪಫ್ ಒಳಗಡೆ ನೋಡಿ ಆ ಥರ ಈಸಿಯಾಗಿ ನಾವು ನೀಡಲ್ ಹಾಕ್ಬೋದು. ನೀಡಲ್ಗೆ ಹೋಗಿ ನೀಡಲ್ ಹಾಕಿಬಿಟ್ಟು ದಾರ ಅಂತಂದು ಎರಡು ಥರ ಒಂದು ಮಾಡ್ತೀನಿ, ಲಾಕ್ ಮಾಡ್ಕೊಳ್ಳೋಣ. ಸೊ ಈ ರೀತಿ ಚಿಕ್ಕದು ಸ್ಲ್ಯಾಂಟಿಂಗ್ ಟ್ವಿಸ್ಟೆಡ್ ಆರ್ಚ್ ಥರ ಕಾಣಿಸುತ್ತೆ ನಿಮಗೆ, ಚಿಕ್ಕದು ಟ್ವಿಸ್ಟ್ ಮಾಡಿರೋ ಆರ್ಚ್ ಥರ ಚೆನ್ನಾಗಿ ಕಾಣಿಸುತ್ತೆ. ಅಲ್ಲಿಂದ ಮತ್ತೆ ಎರಡು ಚೈನು ಗ್ಯಾಪಲ್ಲಿ ನೋಡಿ ಗ್ಯಾಪಲ್ಲಿ ಹೋಗಿ ಕಂಬನ ಮಾಡ್ಕೊಳ್ಬೇಕು. ಆ ಗ್ಯಾಪಲ್ಲಿ ನಾಲ್ಕು ಕಂಬಗಳನ್ನ ಮಾಡ್ಕೊಳ್ತೀನಿ. ಫ್ರೆಂಡ್ಸ್ ಹೇಳಿದೆ ನೋಡಿ, ಪ್ರತಿ ಆರ್ಚಿಗೆ ಮೇಲೆ ಒಂದು ಬೀಡ್ ಕಾಣುತ್ತೆ. ಲಾಸ್ಟಲ್ಲಿ ಎಂಡಿಂಗಲ್ಲಿ ನಾನು ಸೊ ಮಿಸ್ ಮಾಡ್ತೀನಿ. ಸೊ ಪಫ್ ಸ್ಟಾರ್ಟ್ ಆಗುವಾಗ ನಾವು ಬೀಡನ್ನ ಹಾಕಿ ಪಫ್ನ ಸ್ಟಾರ್ಟ್ ಮಾಡ್ಕೋಬೇಕು, ಆವಾಗ ನಮಗಿನ್ನೂ ಚೆನ್ನಾಗಿ ಕಾಣಿಸುತ್ತೆ. ಸೊ ನಾಲ್ಕು ಕಂಬ ಆಯಿತು. ನೆಕ್ಸ್ಟ್ ಪಫ್ ಒಳಗಡೆ ಲಾಕ್. ಸೊ ಫ್ರೆಂಡ್ಸ್, ಇದು ಕಲರು ಚೇಂಜ್ ತೊಗೊಂಡಿದ್ದೀನಿ ಅಲ್ವಾ, ಫುಲ್ ಕಾಂಟ್ರಾಸ್ಟ್ ಕಲರು, ಅದಕ್ಕೆ ಈ ರೀತಿ ಕಾಣಿಸ್ತಾ ಇದೆ. ನೀವೇನು ಮಾಡ್ತೀರಾ, ಸೆಕೆಂಡ್ ಸ್ಟೆಪ್ಪು ಥರ್ಡ್ ಸ್ಟೆಪ್ಪು ಆಲ್ಮೋಸ್ಟ್, ಈಗ ಲೈಟ್ ಪಿಂಕ್ ತೊಗೊಂಡ್ರೆ ಡಾರ್ಕ್ ಪಿಂಕು, ಲೈಟ್ ಬ್ಲೂ ತೊಗೊಂಡ್ರೆ ಡಾರ್ಕ್ ಬ್ಲೂ, ಆ ಥರ ಕಾಂಟ್ರಾಸ್ಟ್ ಮಾಡಿದ್ರೆ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಐಡಿಯಾ ಇದ್ದಿದ್ದು ಅದೇ ಥರ, ಬಟ್ ಕಲರ್ ಚೇಂಜ್ ಮಾಡಿಬಿಟ್ಟಿದ್ದೀನಿ. ಸೊ ನಿಮಗೆ ಸ್ಯಾರಿ ಆ ಥರ ಸಿಕ್ಕಿದ್ರೆ ನೀವು ಈ ರೀತಿ ಟ್ರೈ ಮಾಡ್ಬೋದು. ಫ್ರೆಂಡ್ಸ್, ಇವಾಗ ಪಫ್ ಡಿಸೈನ್ ಏನು ಹಾಕಿದ್ದೀನಿ ಅದು ಲೈಟ್ ಪಿಂಕ್ ತೊಗೊಂಡ್ರೆ ಈಗ ಹಾಕ್ತಿರೋ ಡಿಸೈನು ಡಾರ್ಕ್ ಪಿಂಕು, ಆ ಥರ ನೀವು ಕಾಂಟ್ರಾಸ್ಟ್ ಮಾಡ್ಕೊಂಡು ತೊಗೊಳ್ಳಿ. ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು, ಸಕ್ಕತ್ತಾಗಿ ಕಾಣಿಸುತ್ತೆ. ನಾನು ಟ್ರೈ ಮಾಡಿರೋದು ಕಲರ್ಸ್ ತೊಗೊಂಡಿದ್ದು ಆ ಕಲರಲ್ಲಿ, ಅದು ಇನ್ನೂ ಹೆವಿ ಲುಕ್ಕಾಗಿ ಕಾಣಿಸ್ತಾ ಇತ್ತು ಪಫ್ಗೆ ಮತ್ತು ಈ ಆರ್ಚಿಗೆ. ನೋಡಿ, ಈ ಥರ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಲಾಸ್ಟಲ್ಲಿ ಕೂಡ ಅಲ್ಲಿಂದ ಮತ್ತೆ ಟೂ ಚೈನ್ಸ್, ಲಾಸ್ಟ್ ಪಫಿಗೂ ಲಾಕ್ ಮಾಡಿದ್ದೀನಲ್ಲ ಅಲ್ಲಿಂದ ಟೂ ಚೈನ್ಸ್ ಹಾಕಿ ನಾಲ್ಕು ಕಂಬಗಳನ್ನ ಹೋಲಲ್ಲಿ ಮಾಡ್ಕೊಳ್ತೀನಿ. ಎರಡು ಕಂಬ ಮತ್ತೆ ಇಲ್ಲಿ ಇದೇ ಜಾಗದಲ್ಲಿ ನಾಲ್ಕು ಡಬಲ್ ಕ್ರೋಷನ ಮಾಡ್ಕೊಳ್ತೀನಿ. ಫೋರ್ ಡಬಲ್ ಕ್ರೋಷನ ಅದೇ ಗ್ಯಾಪಲ್ಲಿ ಮಾಡ್ಕೊಳ್ಳೋಣ. ಲಾಸ್ಟ್ ಕಂಬ ಮಾಡಿಕೊಂಡು ಇಲ್ಲಿ ನೋಡಿ ಟೂ ಚೈನ್ ಒಳಗಡೆ ನಾನು ಲಾಕ್ ಮಾಡ್ತೀನಿ. ಸ್ಟಾರ್ಟಿಂಗ್ ಟೂ ಚೈನಿಂದ ತೊಗೊಂಡಿದ್ವಿ ಅಲ್ಲ ಫ್ರೆಂಡ್ಸ್, ಸ್ಟಾರ್ಟಿಂಗ್ ತೋರಿಸ್ದೆಲ್ಲ ಟೂ ಚೈನ್ಸ್ ಮಾತ್ರ ಎಕ್ಸ್ಟ್ರಾ, ಅಲ್ಲಿ ಮಾತ್ರ ಎಕ್ಸ್ಟ್ರಾ ಹಾಕ್ಕೊಳ್ಳೇಬೇಕು. ನೋಡಿ, ಟೂ ಚೈನ್ ಒಳಗಡೆ ನಾನು ಲಾಕ್ ಮಾಡ್ಕೊಳ್ತೀನಿ. ಡೈರೆಕ್ಟಾಗಿ ಟೂ ಚೈನ್ ಒಳಗಡೆ ಆದರೂ ಮಾಡ್ಕೋಬೋದು, ಇಲ್ಲ ಪಕ್ಕದಲ್ಲಿ ಸಿಂಗಲ್ ಕ್ರೋಷೆ ಆದರೂ ಮಾಡ್ಕೋಬೋದು. ಅಲ್ಲಿ ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಕೊಂಡು ನೀವು ಲಾಕ್ ಮಾಡ್ಕೊಳ್ಳಿ. ಸೊ ಆರ್ಚ್ ನಮಗೆ ಈ ರೀತಿ ಕಾಣಿಸುತ್ತೆ, ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಇದು ಡಿಫ್ರೆಂಟಾಗಿದೆ ಪಫ್ಗೆ, ನಿಮಗೆ ಆರ್ಚು ಸಕ್ಕತ್ತಾಗಿ ಕಾಣಿಸುತ್ತೆ ಡಿಸೈನು. ಆ್ಯಕ್ಚುಲಿ ಒಂದಕ್ಕೊಂದು ತುಂಬ ಸಿಂಕ್ ಆಗಿದೆ, ಪ್ರತಿ ಸ್ಟೆಪ್ಪು ತುಂಬ ಡಿಫ್ರೆಂಟಾಗಿರೋದನ್ನ ಸಿಂಕ್ ಮಾಡಿರೋದು ಫ್ರೆಂಡ್ಸ್, ಟ್ರೈ ಮಾಡಿರೋದು. ಸೊ ಕಲರ್ ಕಾಂಬಿನೇಷನ್ ಹೇಳಿದೆ ಅಲ್ವಾ, ಆ ರೀತಿ ಕೂಡ ನೀವು ಟ್ರೈ ಮಾಡಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅದು ಕೂಡ. ಸೊ ಆಂಬ್ರೆ ಕಲರ್ಸ್ ಅಂತೀವಿ ಅಲ್ಲ, ಲೈಟು ಡಾರ್ಕು ಅದಕ್ಕಿಂತ ಡಾರ್ಕು, ಆ ಥರದಲ್ಲಿ ಟ್ರೈ ಮಾಡಬೇಕಿದು, ಸಕ್ಕತ್ತಾಗಿ ಬರುತ್ತೆ. ಸಿಂಗಲ್ ಕ್ರೋಷಸ್ ಆದಮೇಲೆ ನೆಕ್ಸ್ಟ್ ಟೂ ಚೈನ್ಸ್ ಹಾಕ್ಬಿಟ್ಟು ನೋಡಿ ಟೂ ಚೈನ್ ಇರೋ ಕಡೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಸಿಂಗಲ್ ಕ್ರೋಷ ಆದ ತಕ್ಷಣ ಟೂ ಚೈನ್ಸ್ ಹಾಕಿ ಟೂ ಚೈನ್ ಗ್ಯಾಪ್ ಒಳಗಡೆ ಲಾಕ್ ಮಾಡುತ್ತೆ, ಮತ್ತಲ್ಲಿಂದ ಟೂ ಚೈನ್ ಹಾಕಿ ಸುಜಿ ಮೇಲೆ ದಾರ ಸುತ್ತಕೊಂಡು ಈ ಟೂ ಚೈನ್ ಒಳಗಡೆ ಗ್ಯಾಪಲ್ಲಿ ಏನು ಹೋಲ್ ಇರುತ್ತೆ ಅದ್ರ ಒಳಗಡೆ ಹೋಗಿಬಿಟ್ಟು ನಾನು ನಾಲ್ಕು ಕಂಬ ಹಾಕೋತೀನಿ. ಫ್ರೆಂಡ್ಸ್, ಇದೇನಾದರೂ ಸ್ಟಾರ್ಟಿಂಗ್ ನಿಮಗೆ ಕನ್ಫ್ಯೂಷನ್ ಥರ ಇದ್ದರೆ ನೀವು ವಿಡಿಯೋನ ನೋಡ್ಕೊಂಡ್ಬಿಟ್ಟು ಸ್ವಲ್ಪ ಸ್ಲೋ ಮಾಡ್ಕೊಳ್ಳೋ ಆಪ್ಷನ್ಸ್ ಇರುತ್ತೆ ಅಲ್ವಾ. ವಿಡಿಯೋ ರೈಟ್ ಸೈಡ್ ಮೇಲೆ ಮೂರು ಬಟನ್ ಇರುತ್ತೆ, ಅಲ್ಲಿ ಹೋದರೆ ಪ್ಲೇಬ್ಯಾಕ್ ಸ್ಪೀಡ್ ಅಂತ ಇರುತ್ತೆ, ಅಲ್ಲಿ ನೀವು ಸ್ಲೋ ಆಪ್ಷನ್ ತೊಗೊಂಡ್ರೆ ನಿಮಗೆ ಕರೆಕ್ಟಾಗೆ ಅರ್ಥ ಆಗುತ್ತೆ. ನೀವು ನೋಡಿಕೊಂಡು ಹಾಕ್ಕೊಂಡ್ರೆ ತುಂಬ ನೀಟಾಗಿ ಬರುತ್ತೆ. ಸ್ಟಾರ್ಟಿಂಗ್ ಟೂ ಚೈನ್ಸ್ ಮಾತ್ರ ಮಿಸ್ ಮಾಡಬಾರ್ದು ಇದರಲ್ಲಿ. ನೋಡಿ, ಇಲ್ಲಿಂದ ಟೂ ಚೈನ್ಸ್ ಹಾಕಿ ಟೂ ಚೈನ್ ಇರೋ ಗ್ಯಾಪ್ ಒಳಗಡೆ ಲಾಕ್ ಮಾಡಿ ಮತ್ತೆ ಟೂ ಚೈನ್ಸ್ ಹಾಕ್ತೀನಿ, ಅಲ್ಲಿಂದ ನಾಲ್ಕು ಕಂಬಗಳು. ಸೊ ಆ ರೀತಿ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಪ್ರತಿಯೊಂದು ಕಡೆ ಪಫ್ಗೆ ಆರ್ಚ್ ಹಾಕಿ ಪಫ್ ಮಧ್ಯದಲ್ಲಿ ನಾನು ಲಾಕ್ ಮಾಡ್ಕೊಳ್ತೀನಿ. ಸೊ ಮತ್ತೆ ಇಲ್ಲಿ ಟೂ ಚೈನ್ ಹಾಕ್ಕೊಳ್ಳೋದು, ಆ ಗ್ಯಾಪಲ್ಲಿ ನಾಲ್ಕು ಕಂಬಗಳನ್ನ ಹಾಕ್ಕೊಂಡು ನೆಕ್ಸ್ಟ್ ಪಫ್ ಮಧ್ಯದಲ್ಲಿ ಲಾಕ್ ಮಾಡ್ತೀನಿ. ಸೊ ಇದೇ ರೀತಿ ನಮಗೆ 7 ಆರ್ಚಸ್ ಬರುತ್ತೆ ಇದರಲ್ಲಿ, 6 ಪಫ್ಫು, ಸ್ಟಾರ್ಟಿಂಗು 12 ಕಂಬಗಳು, ಲಾಸ್ಟಲ್ಲಿ 7 ಆರ್ಚಸ್ಸು, ಈ ಥರ ಬರುತ್ತೆ. ನೋಡಿ, ಇದು ಮತ್ತೆ ಈ ಲಾಸ್ಟ್ ಸಿಂಗಲ್ ಕ್ರೋಷೆಗಾಗಲಿ ಇಲ್ಲ ಟೂ ಚೈನ್ ಗ್ಯಾಪಲ್ಲಾಗಲಿ ನಾನು
ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಮಾಡಿಕೊಂಡು ಆ ಸಿಂಗಲ್ ಕ್ರೋಷೆ ಏನು ಮಾಡಿದ್ವಿ ಪಿಂಕ್ ಕಲ್ಲರಲ್ಲಿ, ಅದೇ ಸಿಂಗಲ್ ಕ್ರೋಷೆ ಒಳಗಡೆ ಮತ್ತೆ ಸಿಂಗಲ್ ಕ್ರೋಷೆ ಮಾಡಿಕೊಂಡು ಇಲ್ಲಿ ಲಾಸ್ಟ್ ಸಿಂಗಲ್ ಕ್ರೋಷೆಯಿಂದ ಟೂ ಚೈನ್ಸ್ ಹಾಕಿ ಈ ಗ್ಯಾಪಲ್ಲಿ ಲಾಕ್ ಮಾಡ್ತೀನಿ. ಮತ್ತೆ ಟೂ ಚೈನ್ಸ್ ಹಾಕಿ ಆ ಗ್ಯಾಪಲ್ಲಿ ನಾನು ನಾಲ್ಕು ಕಂಬಗಳು ಹಾಕಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಇದೇ ರೀತಿ ಮಾಡ್ಕೊಂಡು ಹೋಗಬೇಕು ಫ್ರೆಂಡ್ಸ್. ನಾನು ಹೇಳಿದೆ ಅಲ್ಲ, ನೀವು ಎರಡೇ ಸ್ಟೆಪ್ ಇಷ್ಟ ಇದ್ದರೆ ಎರಡು ಸ್ಟೆಪ್ಗೆ ಬಿಟ್ಬಿಡಿ, ನಿಮಗೆ ಲಾಸ್ಟ್ ಸ್ಟೆಪ್ ಇಷ್ಟ ಆದರೆ ಇದು ಕೂಡ ಕಂಟಿನ್ಯೂ ಮಾಡಿ. ಡಿಫ್ರೆಂಟಾಗಿದೆ, ತುಂಬ ಚೆನ್ನಾಗಿದೆ. ಕಲರ್ಸ್ ಕೂಡ ಚೇಂಜ್ ಮಾಡ್ಕೊಂಡು ನೀವು ಸ್ಯಾರಿಗೆ, ನಾನು ಹೇಳಿದೆ ಅಲ್ಲ, ಕಾಂಟ್ರಾಸ್ಟ್ ಕಲರುಗಿಂತ ಲೈಟ್ ಟು ಡಾರ್ಕ್ ಶೇಡ್ಸ್ ಮಾಡಿದ್ರೆ ಈ ಸೆಕೆಂಡ್ ಸ್ಟೆಪ್ಪು ಥರ್ಡ್ ಸ್ಟೆಪ್ಪು ತುಂಬ ಚೆನ್ನಾಗಿ ಬರುತ್ತೆ. ಸೊ ಕಂಟಿನ್ಯೂಟಿ ಕೊಡುತ್ತೆ ನಿಮಗೆ. ನೋಡಿ, ಲಾಸ್ಟಲ್ಲಿ ಕೂಡ ಸಿಂಗಲ್ ಕ್ರೋಷೆಸ್ ಮಾಡಿ ಒಂದು ಟೂ ಚೈನ್ಸ್ನ ಎಕ್ಸ್ಟ್ರಾ ಹಾಕಿ ಕಟ್ ಮಾಡಿ ಟೈಟ್ ಮಾಡಿದ್ದೀನಿ. ಸೊ ಇದು ತೋರಿಸ್ತಾ ಇದ್ದೀನಿ ಅಂದರೆ ಫ್ರೆಂಡ್ಸ್, ವಿತೌಟ್ ಬೀಡು, ವಿತೌಟ್ ಸ್ಟೋನ್ ಚೈನು ಈ ರೀತಿ ಕಾಣಿಸ್ತಾ ಇದೆ. ತುಂಬ ನೀಟಾಗಿ ಬರುತ್ತೆ. ಹಾಗೆ ಕೂಡ ಬಿಡ್ಬೋದು, ಇಲ್ಲ ಅಂದರೆ ಕುಚ್ಚು ಕಟ್ಕೊಂಡು ಬೀಡ್ಸ್ನ ಮತ್ತು ಸ್ಟೋನ್ ಚೈನ್ ಕೂಡ ಅಂಟಿಸ್ಕೋಬೋದು ಫ್ರೆಂಡ್ಸ್. ಇಲ್ಲಿ ಬೀಡ್ಸ್ನ ಒಂದೊಂದು ಸ್ಟಿಚ್ ಮಾಡಿದ್ದೀನಿ, ಮತ್ತು ಸ್ಟೋನ್ ಚೈನ್ ಕೂಡ ಆ ಸೈಡ್ ಈ ಸೈಡ್ ಅಂಟಿಸಿದ್ದೀನಿ. ನೋಡಿ, ಮಧ್ಯದಲ್ಲಿ ಪ್ಲೇನ್ ಬಿಟ್ಟಿದ್ದೀನಿ. ವರ್ಕ್ ನಮಗೆ ಹಾಗೆ ಚೆನ್ನಾಗಿ ಕಾಣಿಸುತ್ತೆ, ಟ್ರಿಪಲ್ ಕ್ರೋಷೆ. ಮತ್ತು ಕುಚ್ಚು ಬಂದು ಫ್ರೆಂಡ್ಸ್ 180 ಸ್ಟ್ಯಾಂಡ್ಸ್ ಆಫ್ ಸಿಲ್ಕ್ ಥ್ರೆಡ್ಡು, 187 ದಾರ ಸುತ್ತಕೊಂಡು ಕುಚ್ಚು ಕಟ್ಟಿ ಸ್ಟಾರ್ಟಿಂಗು, ಮತ್ತು ಒಂದು ಬೀಡನ್ನ ಇಟ್ಬಿಟ್ಟು ಕುಚ್ಚು ಕಟ್ಕೊಂಡಿದ್ದೀನಿ ಈ ರೀತಿಯಾಗಿ. ಇಷ್ಟು ದೊಡ್ಡ ಆರ್ಚಿಗೆ ಈ ಥರ ಕುಚ್ಚು ಕಟ್ಟಿದ್ರು ತುಂಬ ಚೆನ್ನಾಗಿ ಕಾಣುತ್ತೆ. ಇನ್ನೂ ಲುಕ್ಕಾಗಿ ಕಾಣಿಸುತ್ತೆ, ಬ್ರೈಡಲ್ ಲುಕ್ಕು. ಹೆವಿ ಬ್ರೈಡಲ್ ಡಿಸೈನ್ ಫ್ರೆಂಡ್ಸ್, ನೀವು ಟ್ರೈ ಮಾಡಿ, ನ್ಯೂ ಡಿಸೈನ್ ಹೊಸ ಥರ ಟ್ರೈ ಮಾಡಿದ್ದೀನಿ. ಸೊ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ನಿಮಗೆ ಇಷ್ಟ ಆದರೆ ಪ್ಲೀಸ್ ಖಂಡಿತ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಹೊಸೊಬ್ಬರು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇದಕ್ಕೆ ಪ್ರೈಸ್ ಬಂದು ಫ್ರೆಂಡ್ಸ್ 1,200 to 1,500 ಚಾರ್ಜ್ ಮಾಡ್ಕೋಬೋದು. ಪ್ಲೇಸ್ ಡಿಪೆಂಡ್ಸು, ಕಡಿಮೆ ಜಾಸ್ತಿ ನೋಡ್ಕೊಂಡು ಮಾಡ್ಕೊಳ್ಳಿ. ಇದೇನಾದರೂ ಸೀರೆ ಕೂಡ ನಾನು ಹಾಕಿ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಸಾರಿ ಕೂಡ ಬಂದರೆ ಹಾಕಿ ತೋರಿಸ್ತೀನಿ, ಫೈನಲ್ ಲುಕ್ ಯಾವ ಥರ ಇರುತ್ತೆ ಅಂತ ಗೊತ್ತಾಗುತ್ತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.